ಜನಪ್ರತಿನಿಧಿಯಾಗಿ ಐಪಿಎಲ್ನಲ್ಲಿ ಯಾಕೆ ಭಾಗಿಯಾಗಿದ್ದು ಎನ್ನುವ ಟೀಕೆಗಳಿಗೆ ದೆಹಲಿಯ ಬಿಜೆಪಿ ಸಂಸದ ಮತ್ತು ಮಾಜಿ ಕ್ರಿಕೆಟ್ ಆಟಗಾರ ಗೌತಮ್ ಗಂಭೀರ್ ದಿಟ್ಟ ತಿರುಗೇಟು ನೀಡಿದ್ದಾರೆ. ಸಂದರ್ಶನವೊಂದರಲ್ಲಿ ಈ ಕುರಿತು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದ ಗಂಭೀರ್, ನಾನು ಐಪಿಎಲ್ನಲ್ಲಿ ಕಾಮೆಂಟರಿ ಕೆಲಸ ಮಾಡುತ್ತೇನೆ, ಏಕೆಂದರೆ ನಾನು 5,000 ಜನರಿಗೆ ಆಹಾರಕ್ಕಾಗಿ ಪ್ರತಿ ತಿಂಗಳು 25 ಲಕ್ಷವನ್ನು ರೂಪಾಯಿ ಖರ್ಚು ಮಾಡುತ್ತೇನೆ. ಇದು ಸರಿ ಸುಮಾರು ರೂಪಾಯಿ ವರ್ಷಕ್ಕೆ 2.75 ಕೋಟಿ ರೂಪಾಯಿ. ಗ್ರಂಥಾಲಯ ನಿರ್ಮಿಸಲು 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ನಾನು ಈ ಎಲ್ಲ ಹಣವನ್ನು ನನ್ನ ಸ್ವಂತ ಜೇಬಿನಿಂದ ಖರ್ಚು ಮಾಡುತ್ತೇನೆ ಹೊರತು ಸಂಸದರ ನಿಧಿಯಿಂದ ಅಲ್ಲ. ಸಂಸದರ ನಿಧಿಯು ನನ್ನ ಅಡುಗೆ ಮನೆ ಅಥವಾ ನಾನು ಮಾಡುವ ಇತರ ಕೆಲಸಗಳನ್ನು ನಡೆಸುವುದಿಲ್ಲ. ನನ್ನ ಮನೆಯಲ್ಲಿ ಹಣದ ಮರವಿಲ್ಲ, ಅಲ್ಲಿಂದ ಹಣ ಕಿತ್ತುಕೊಳ್ಳಲು ಎಂದು ತಿರುಗೇಟು ನೀಡಿದ್ದಾರೆ. ನಾನು ಈ ರೀತಿ ಕೆಲಸ ಮಾಡುವುದರಿಂದ ಮಾತ್ರ 5,000 ಜನರಿಗೆ ಆಹಾರ ನೀಡಲು ಅಥವಾ ಆ ಗ್ರಂಥಾಲಯವನ್ನು ನಡೆಸಲು ನನಗೆ ಸಾಧ್ಯವಾಗುತ್ತದೆ. ನಾನು ಕಾಮೆಂಟರಿ ಮಾಡುತ್ತೇನೆ ಮತ್ತು ಐಪಿಎಲ್ನಲ್ಲಿ ಕೆಲಸ ಮಾಡುತ್ತೇನೆ ಎಂದು ಹೇಳಲು ನನಗೆ ನಾಚಿಕೆ ಇಲ್ಲ. ನಾನು ಮಾಡುವ ಇದೆಲ್ಲವೂ ಅಂತಿಮ ಗುರಿಯನ್ನು ಹೊಂದಿದೆ ಎಂದು ಅವರು ವಿವರಿಸಿದರು. जो 3.25 करोड़ रुपए हो गए साल के, 25 लाख रुपए लगे हैं मेरे को लाइब्रेरी बनाने के, और ये सारे पैसे मैं अपनी जेब से देता हूं. ये एमपीलैड फंड से नहीं बने, या एमपीलैड फंड से मेरी 5,000 लोग जन रसोई नहीं चलती, और ना मेरे घर में पेड़ है जहां पर पैसे लटकते, तो मुझे काम करना पड़ता है, इसलिए मैं उन 5,000 लोगों को मैं खाना खिला पाता या फिर वो लाइब्रेरी बना पाता. और मेरे को कोई इसमें कोई शर्म नहीं है ये कहने में कि हाँ मैं कॉमेंट्री करता हूँ, हाँ मैं आईपीएल में काम करता हूँ, लेकिन उसके पीछे एक बहुत बड़ा मकसद है. अगर मैं 2 महीने के लिए लाभ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಿಯುಸಿ, ನೇರ ಸಂದರ್ಶನ ಇರುತ್ತದೆ, ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ ನವೀನ್ ಜಿಎಲ್. ಮೊಬೈಲ್ ನಂಬರ್ 9743103968.